ಸಚಿವ ಈಶ್ವರಪ್ಪನವರ ಬೆನ್ನಿಗೆ ನಿಂತಿದ್ದಾರೆ ಸಿಎಂ ಬೊಮ್ಮಾಯಿ ಅವರು ಕೂಡ ಈಶ್ವರಪ್ಪನವರ ಕಳಂಕದಿಂದ ಹೊರಬರುವಂತಹ ವಿಶ್ವಾಸವಿದೆ ಗಣಪತಿ ಕೇಸ್ನಲ್ಲಿ ಜಾರ್ಜ್ ರಾಜೀನಾಮೆ ಮಾತ್ರ ಕೊಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಲಾಗಿರಲಿಲ್ಲ ಜಾರ್ಜ್ ಅರೆಸ್ಟ್ ಆಗಿರಲಿಲ್ಲ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಶ್ವರಪ್ಪನವರು ಅರೆಸ್ಟ್ ಆಗಬೇಕೆಂಬ ಕಾಂಗ್ರೆಸ್ ಬೇಡಿಕೆಗೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ ಅದನ್ನು ಐಒ ಡಿಸೈಡ್ ಮಾಡ್ತಾರೆ ಬಿಡ್ರಿ ಇನ್ವೆಸ್ಟಿಗೇಷನ್ ಆಫೀಸರು ಅವರು ತೀರ್ಮಾನ ಮಾಡಿದ್ದಾರೆ ಇವತ್ತು ಸಾಯಂಕಾಲ ರಾಜೀನಾಮೆ ಕೊಡುವಂಥ ತೀರ್ಮಾನ ಬಂದಿದೆ ನಿನ್ನೆ ಮಾತಾಡಿದ್ದೀನಿ ಅವರು ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಇಟ್ಕೊಂಡಿದ್ದಾರೆ ಸ್ವಪ್ರೇರಣೆಯಿಂದ ಕೊಡ್ತಾ ಇದ್ದಾರೆ ನಾನು ನೂರಕ್ಕೆ ನೂರು ಇದರಲ್ಲಿ ನಿರಪರಾಧಿ ಇದ್ದೀನಿ ಮತ್ತು ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗನೆ ತನಿಖೆ ಮಾಡಿ ನಾನು ಏನು ಆರೋಪ ಇದೆ ಆರೋಪದಿಂದ ಮುಕ್ತಾಗ್ತೇನೆ ಅಂತ ವಿಶ್ವಾಸ ನನಗಿದೆ ಪೊಲೀಸರು ತಮ್ಮ ಕೆಲಸವನ್ನು ಮಾಡೋಕ್ಕೆ ಬಿಡಬೇಕು ಉದಾಹರಣೆಗೆ ಜಾರ್ಜ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಕರ್ನಾಟಕ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಸಿಬಿಐಗೆ ಸಿಬಿಐ ಕೂಡ ಅದನ್ನು ಅವ್ರನ್ನೇನು ಅರೆಸ್ಟ್ ಮಾಡಲಿಲ್ಲ ಸಿಬಿಐ ಎನ್ ಡಿ ಎ ಸರ್ಕಾರ ಇದ್ದಾಗಲೇ ಸಿಬಿಐ ಇದ್ದರೂ ಕೂಡ ಅರೆಸ್ಟ್ ಮಾಡಿರಬೇಕು ಅವ್ರಿಗೆ ಏನು ಅವಶ್ಯಕತೆ ಇದೆ ಏನಿಲ್ಲ ಅನ್ನುವಂಥದ್ದು ಪೊಲೀಸರು ತೀರ್ಮಾನ ಮಾಡ್ತಾರೆ ಇವರೇ ತನಿಖೆ ಅಧಿಕಾರಿಗಳು ಇವರೇ ಪ್ರಾಸಿಕ್ಯೂಟರ್ಸು ಇವರೇ ಜಡ್ಜ್ಗಳಾಗೋದಕ್ಕೆ ಅವಶ್ಯಕತೆ ಇಲ್ಲ ಮುಕ್ತವಾಗಿ ತನಿಖೆ ಮಾಡೋಕ್ಕೆ ಬಿಡಿ ಸತ್ಯ ಹೊರಬರ್ತದೆ ಯಾಕೆ ಗಾಬರಿ ಆಗ್ತಾರೆ ಆ ಏನೋ ಬೆಳವಣಿಗೆ ಆಗಿದೆ ಏನು ಆ ಕಾಮಗಾರಿ ವರ್ಕ್ ಆರ್ಡರ್ ಇಲ್ಲದೆ ಮಾಡಿರುವಂಥದ್ದು ತನಿಖೆ ಆದ ಮೇಲೆ ಈಶ್ವರಪ್ಪ ಅವರು ಮುಕ್ತರಾಗ್ತಾರಂತ ಅದಾದಮೇಲೆ ಯಾವುದು ಹಿನ್ನಡೆ ಯಾರಿಗೆ ಮುನ್ನಡೆ ಎಲ್ಲ ಕೂಡ ಗೊತ್ತಾಗ್ತದೆ ಸೊ ಎಲ್ಲರೂ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ ಈ ಕಡೆಗಿರೋರು ಅವರು ಕ್ಲೀನ್ ಚಿಟ್ ಕೊಡುವಂಥದ್ದು ಆ ಕಡೆಗಿರೋರು ಅವರೇ ಅಪರಾಧಿ ಅನ್ನೋ ರೀತಿಯಲ್ಲಿ ಹೇಳೋದು ಅಂದರೆ ಕಾಂಗ್ರೆಸ್ನವರು ಈಶ್ವರಪ್ಪನವರೇ ಅಪರಾಧಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಾರೆ